ಸಚಿವ ಸೋಮಣ್ಣ ನಾರಾಯಣಗೌಡ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನೋ ಒಂದು ವಿಚಾರ ಇದೆಯಲ್ಲ, ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಸುದ್ದಿ ಆಗ್ತಾ ಇದೆ, ಸಂಚಲನವನ್ನು ಉಂಟು ಮಾಡಿಬಿಟ್ಟಿದೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಬ್ಬರು ಮಾತನಾಡಿದ್ದಾರೆ. ಯಾರು ಅಂತ ಹೇಳಿದರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ನನಗೆ ಗೊತ್ತಿಲ್ಲಪ್ಪ, ಗೊತ್ತಿಲ್ಲದ ವಿಚಾರದ ಬಗ್ಗೆ ನಾನು ಮಾತನಾಡೋದಕ್ಕೆ ಹೋಗಲ್ಲ ಅಂತ ಹೇಳಿ ದಾವಣಗೆರೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟ ನಂತರ ನಾವು ಗಮನಿಸ್ತಾ ಇದ್ದೀವಿ, ಧ್ರುವ ನಾರಾಯಣ ಪುತ್ರನಿಗೆ ಟಿಕೆಟ್ ಕೇಳಿದ್ದಾರೆ. ಮೊದಲ ಪಟ್ಟಿ ಇದೆ, 17ಕ್ಕೆ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ದಾವಣಗೆರೆಯಲ್ಲಿ ಈ ರೀತಿಯಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿರುವುದನ್ನು ಗಮನಿಸ್ತಾ ಇದ್ದೀವಿ. ನನಗೆ ಗೊತ್ತಿಲ್ಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಮಾತನಾಡಿದ್ದಾರೆ. ಗೊತ್ತಿಲ್ಲ ನನಗೆ, ಗೊತ್ತಿಲ್ಲದ ಹೆಂಗೆ ಹೇಳಲಿ ನಾನು, ಯಾರು ಹೇಳಿದ್ರಪ್ಪ ನೀನು ಇದ್ದೀಯ, ಐ ವಿಟ್ನೆಸ್. ಗೊತ್ತಿಲ್ಲ ನನಗೆ, ಗೊತ್ತಿಲ್ಲದ ಹೆಂಗೆ ಹೇಳಲಿ ನಾನು, ಯಾರು ಹೇಳಿದ್ರಪ್ಪ ನೀನು ಇದ್ದೀಯ, ಐ ವಿಟ್ನೆಸ್.